ಸರ್, ಇವಾಗ ಅದೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ತಮ್ಮ ಮಗಳನ್ನು ಕೂಡ ಕರೆಸಿರೋದು. ಬಟ್ ಯಾವ ಕಾರಣಕ್ಕೆ ಕರೆಸಿದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಒಂದು ಅರ್ಧ ಗಂಟೆಗಳ ಕಾಲ ಈಗ ಅವರು ಹೊರಗೆ ಹೋಗಿದ್ದಾರೆ. ಸೊ ಏನು ಹೇಳ್ತೀರಾ ಸರ್ ಈಗ? ಪ್ಲೀಸ್ ಮೇಡಮ್, ನನ್ನ ಮಗಳನ್ನ ಈ ಕೇಸಲ್ಲಿ ಪ್ಲೀಸ್ ಯಾವ ಕಾರಣಕ್ಕೂ ಪ್ಲೀಸ್ ಇನ್ವಾಲ್ವ್ ಮಾಡ್ಬಿಡಿ. ಯಾಕಂದ್ರೆ ಆ ಚಿಕ್ಕ ಹುಡುಗಿ, ಅವ್ರಿಗೆ ಏನ್ ಗೊತ್ತಾಗತ್ತೆ ಮೇಡಮ್? ಹೌದು ನೋಡಿ ಅಪ್ಪಪ್ಪ, ಆ ಚಿಕ್ಕ ಹುಡುಗಿ ಒಂದ್ ಸೈಡ್ ನಿಂದ ಪಾಪನು ಮಿಸ್ ಮಾಡ್ತಾ ಇದ್ದಾಳೆ, ಹೌದು ಒಂದ್ ಸೈಡ್ ಮಮ್ಮಿನು ಮಿಸ್ ಮಾಡ್ಕೊಂತ ಇದ್ದಾಳೆ. ಹೌದು ಪ್ಲೀಸ್, ನಾನು ಎಲ್ಲಾರ್ಗೂ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ, ಇಂಥ ಸಮಯ ಯಾರಿಗೂ ಬರಬಾರ್ದು ಮೇಡಮ್. ಪಾಪ ಆ ಹುಡುಗಿ ಓದೋ ಹುಡುಗಿ, ಸ್ಕೂಲ್ಗೆ ಹೋಗ್ತಾಳೆ, ಆಚೆ ಕಡೆಗೆ ಹೋಗ್ತಾಳೆ, ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಇವಾಗ ಆ ಫ್ರೆಂಡ್ಸೇ ಕಮೆಂಟ್ ಮಾಡ್ತಾರೆ. ಹೌದು ಹೌದು ಸರ್. ಸೊ ಪ್ಲೀಸ್ ಮೇಡಮ್, ನನ್ನ ಮಗಳ ಹೆಸರನ್ನ ಪ್ಲೀಸ್ ಎಲ್ಲಾದ್ರೂ ಎಲ್ಲ ಚಾನೆಲ್ಸ್ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಾನು ಎಲ್ಲರಿಗೂ ಹೇಳಿದ್ದೀನಿ, ನನ್ನ ಮಗಳ ಹೆಸರನ್ನ ನನ್ನ ಹೆಸರು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನನ್ನ ಎಕ್ಸ್ ವೈಫ್ ಪವಿತ್ರ ಹೆಸರನ್ನ ಯೂಸ್ ಮಾಡ್ಕೊಳ್ಳಿ, ನಮ್ಗೆ ಪ್ರಾಬ್ಲಮ್ ಇಲ್ಲ. ಪ್ಲೀಸ್ ಡೋಂಟ್ ಯೂಸ್ ಮೈ ಡಾಟರ್ಸ್ ನೇಮ್ ಮ್ಯಾಮ್, ಇಟ್ಸ್ ಅ ರಿಕ್ವೆಸ್ಟ್. ಬೇಕಾದ್ರೆ ನಿಮ್ ಕಾಲ್ ಹತ್ರ ಬಿಟ್ಕೊಂತೀನಿ, ಪ್ಲೀಸ್ ಡೋಂಟ್ ಯೂಸ್ ಅವರ್ ನೇಮ್. ಸರಿಗ, ಅಂದ್ರೆ ಇವತ್ತು ಮೂರನೇ ದಿನ, ಸೊ ಆಕೆಗೂ ಒಂದಷ್ಟು ಆತಂಕ ಆಗಿರುತ್ತೆ ಈಗ, ಯಾಕಂದ್ರೆ ಒಂದ್ ಕಡೆ ಅಮ್ಮನ್ನ ಅರೆಸ್ಟ್ ಮಾಡಿರ್ತಾರೆ. ಸೊ ಏನಾಗಿದೆ ಏನ್ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗಿರಲ್ಲ. ಸೊ ತಾವೇನಾದ್ರೂ ಮಾತಾಡ್ತೀರಾ ಸರ್? ಮೇಡಮ್, ಐ ನೋ ಮೈ ಡಾಟರ್, ಶಿ ಇಸ್ ವೆರಿ ಸ್ಟ್ರಾಂಗ್ ಫ್ರಮ್ ಹಾರ್ಟ್. ಅವಳು ನನ್ನ ಮಗಳು ಮೇಡಮ್, ಅವಳು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾಳೆ, ಶಿ ನೋ ಹೌ ಟು ಟೇಕ್ ವಾಟ್ ಸ್ಟೆಪ್ ರೈಟ್. ಚಿಕ್ಕೋಳಿದ್ರು ಬಟ್ ಏನಂದ್ರೆ ಜನ ಒಂದೇ ಸುತ್ತಿನ ತಗೊಂಡು ಹತ್ತತಿ ಹೊಡೆದ್ರೆ ಅದೇ ನಿಜ ಅಂತ ಒಪ್ಕೊಂತಾರೆ. ಓಕೆ, ಬಟ್ ನನ್ನ ಮಗಳು ಆತರ ಅಲ್ಲ ಮೇಡಮ್, ಶಿ ಇಸ್ ವೆರಿ ಪ್ರಾಕ್ಟಿಕಲ್, ಯೋಚನೆ ಮಾಡ್ತಾಳೆ. ಅಂಡ್ ಐ ಆಲ್ವೇಸ್ ಟೆಲ್ ಮೈ ಡಾಟರ್, ಬೇಟಾ ಯು ಆರ್ ಬ್ಲಡ್ ಆಫ್ ಎ ರಾಜ್ಪೂತ್, ಸೊ ಬಿ ಸ್ಟ್ರಾಂಗ್. ಓಕೆ, ಅಂಡ್ ಶಿ ವಿಲ್ ಆಲ್ವೇಸ್ ಡೂ ದಟ್. ಓಕೆ ಓಕೆ. ಬಟ್ ನೀವು ಅವ್ರಿಗೆ ಇಮೋಷನಲಿ ಸ್ವಲ್ಪ ಇದ್ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಇಲ್ಲ 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 ಸರ್, ಗೊತ್ತಾಯ್ತು. ಯಾಕಂದ್ರೆ ನೀವು ಹೆಣ್ಮಕ್ಳಲ್ವಾ? ಹೌದು ಹೌದು ಸರ್, ನಿಮ್ಗೂ ಗೊತ್ತಾಗತ್ತೆ. ನಿಜ, ಖಂಡಿತ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು.